ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ. ಇವತ್ತಿನೊಂದು ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆಟೋಮ್ಯಾಟಿಕ್ ಗಾಡಿನ ಯಾವ ರೀತಿಯಾಗಿ ಡ್ರೈವಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ ಆಟೋಮ್ಯಾಟಿಕ್ ಗಾಡಿ ಓಡಿಸೋದನ್ನ ತೋರಿಸಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಟೋಮ್ಯಾಟಿಕ್ ಗಾಡಿಗಳನ್ನ ಯಾವ ರೀತಿಯಾಗಿ ಓಡಿಸಬೇಕು ಅಂಡ್ ಅದರ ಜೊತೆಗೆ ಯಾವ ಕಾಂಪೋನೆಂಟ್ಸ್ ನ ನೀವು ನೆನಪಿಟ್ಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸ ಬಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಅಕೌಂಟ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಫ್ಯೂಚರ್ ಲಾಕ್ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ದಿನ ಆಗಿತ್ತು, ತುಂಬಾ ಜನ ಕೇಳ್ತಾ ಇದ್ರು ಆಟೋಮ್ಯಾಟಿಕ್ ಗಾಡಿ ಓಡಿಸೋದನ್ನ ಒಂದು ವಿಡಿಯೋ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದೀನಿ. ಮ್ಯಾನುವಲ್ ಗಾಡಿಗಳಿಗೆ ಮತ್ತು ಆಟೋಮ್ಯಾಟಿಕ್ ಗಾಡಿಗಳಿಗೆ ಒಂದು ಡಿಫ್ರೆನ್ಸ್ ಇರುತ್ತೆ. ಮ್ಯಾನುವಲ್ ಗಾಡಿಗಳಲ್ಲಿ ನಮಗೆ ಕ್ಲಚ್ ಇರುತ್ತೆ, ಆಟೋಮ್ಯಾಟಿಕ್ ಗಾಡಿಗಳಲ್ಲಿ ನಮಗೆ ಯಾವುದೇ ರೀತಿಯಾದ ಒಂದು ಫಿಸಿಕಲ್ ಕ್ಲಚ್ ಇರುವುದಿಲ್ಲ. ಸೊ ಬನ್ನಿ ಈಗ ನಿಮಗೆ ಯಾವ್ದಾದ ಕಾಂಪೋನೆಂಟ್ಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಯೂಶ್ವಲಿ ಡ್ರೈವ್ ಮಾಡುವಾಗ ಏನ್ ಮಾಡ್ತೀವಿ, ನಮ್ಮ ರೈಟ್ ಲೆಗ್ ನ ಆಕ್ಸಿಲರೇಟರ್ ಮತ್ತೆ ಬ್ರೇಕ್ ಗೆ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಆಟೋಮ್ಯಾಟಿಕ್ ಗಾಡಿಗಳಲ್ಲಿ ನಮಗೆ ಯಾವುದೇ ರೀತಿಯಾದಂತ ಕ್ಲಚ್ ಬರಲ್ಲ, ನಮ್ಮ ಲೆಫ್ಟ್ ಲೆಗ್ ಇಲ್ಲಿ ಯಾವಾಗಲೂ ಐಡಲ್ ಆಗಿರುತ್ತೆ. ನಾವು ಎರಡು ಕಾಂಪೋನೆಂಟ್ಸ್ ಅಷ್ಟೇ ಯೂಸ್ ಮಾಡ್ತೀವಿ. ಫಸ್ಟ್ ಬಂದು ನಮ್ಮ ಆಕ್ಸಿಲರೇಟರ್ ಅಂಡ್ ಅದೇ ರೀತಿಯಾಗಿ ಬ್ರೇಕ್. ನಾವು ಯಾವುದೇ ರೀತಿಯಾಗಿ ಇಲ್ಲಿ ನಮ್ಮ ಎಡಗಾಲನ್ನ ಬಳಸಲ್ಲ, ಆಕ್ಸಿಲರೇಟರ್ ಗೆ ನಮ್ಮ ರೈಟ್ ಲೆಗ್ ನ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಎರಡು ಪೆಡಲ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ, ಎ ಮತ್ತೆ ಬಿ. ಇದು ನಮ್ಮ ಆಕ್ಸಿಲರೇಟರ್, ಇದು ನಮ್ಮ ಬ್ರೇಕ್. ನಮಗೆ ಯಾವುದೇ ರೀತಿಯಾಗಿ ಸಿ ಅವೈಲೇಬಲ್ ಇರಲ್ಲ, ಅಂದ್ರೆ ಕ್ಲಚ್ ಇಲ್ಲಿ ಫಿಸಿಕಲ್ ಆಗಿ ಅವೈಲೇಬಲ್ ಇರೋದಿಲ್ಲ. ಯೂಶ್ವಲಿ ಏನಾಗುತ್ತೆ, ನಮಗೆ ಮ್ಯಾನುವಲ್ ಗಿಯರ್ಸ್ ಗಳಲ್ಲಿ 6 ಟ್ರಾನ್ಸ್ಮಿಷನ್ ಅಥವಾ 5 ಟ್ರಾನ್ಸ್ಮಿಷನ್ ಒಂದು ಗಿಯರ್ ಸಿಗುತ್ತೆ, ಅದ್ರ ಜೊತೆ ನಮಗೆ ಒಂದು ರಿವರ್ಸ್ ಗಿಯರ್ ಸಿಗುತ್ತೆ. ಅಂಡ್ ಇಲ್ಲಿ ಸೈಡ್ ನೋಡ್ತಾ ಇರ್ಬೋದು, ಪಿ ಅಂದ್ರೆ ಇಲ್ಲಿ ಪಾರ್ಕಿಂಗ್, ಆರ್ ಅಂದ್ರೆ ರಿವರ್ಸ್, ಎನ್ ಅಂದ್ರೆ ನ್ಯೂಟ್ರಲ್, ಡಿ ಅಂದ್ರೆ ಡ್ರೈವ್ ಮೋಡ್. ಡ್ರೈವ್ ಮೋಡ್ ಅಲ್ಲಿ ಹಾಕೊಂಡಾಗ ನಾವು ರೈಟ್ ಸೈಡ್ ಗೆ ತಗೊಂಡು ಮ್ಯಾನುವಲಿ ಪ್ಲಸ್ ಅಥವಾ ಗಿಯರ್ ನ ಮೈನಸ್ ನ ಮಾಡಬಹುದು. ಇಲ್ಲಿ ಡ್ರೈವ್ ಮೋಡ್ ಅಂತ ಬಂದಾಗ ನಾವು ಯಾವ ರೀತಿಯಾಗಿ ಸ್ಕೂಟಿನ ಓಡಿಸ್ತೀವಿ, ಅದೇ ರೀತಿ ಅಂದ್ರೆ ಸುಮ್ನೆ ಆಕ್ಸಿಲರೇಟರ್ ಕೊಟ್ಟ ತಕ್ಷಣ ನಮ್ಮ ಗಾಡಿಯ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಆಟೋಮೆಟಿಕಲಿ ಇದರ ಗಿಯರ್ ಚೇಂಜ್ ಆಗುತ್ತೆ. ಈ ನಮಗೆ ಏನಾದ್ರೂ ಮ್ಯಾನುವಲ್ ಆಗಿ ನಾವು ಗಿಯರ್ ಹಾಕೊಳ್ಬೇಕು ಅಂದಾಗ ಈ ಲಿವರ್ ನ ನಾವು ರೈಟ್ ಸೈಡ್ ಗೆ ಪುಷ್ ಮಾಡಬೇಕು. ರೈಟ್ ಸೈಡ್ ಪುಷ್ ಮಾಡಿದಾಗ ನಾವು ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ನ ಮಾಡ್ಕೊಳ್ಬಹುದು. ಪ್ಲಸ್ ಅಂತ ಇದ್ದಲ್ಲಿ ಅಪ್ ಶಿಫ್ಟ್, ಮೈನಸ್ ಅಂತ ಇದ್ದಲ್ಲಿ ಡೌನ್ ಶಿಫ್ಟ್. ಸೊ ಈ ರೀತಿಯಾಗಿ ನಾವು ಮ್ಯಾನುವಲ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಸಪೋಸ್ ನೀವೇನಾದ್ರೂ ನಾರ್ಮಲ್ ಆಟೋಮೆಟಿಕ್ ಆಗಿ ಡ್ರೈವ್ ಮಾಡ್ಬೇಕಂದ್ರೆ ಇದನ್ನ ಮತ್ತೆ ಸೆಂಟರ್ಗೆ ತಗೊಂಡ್ ಬಂದಾಗ ನೀವು ಆಸ್ ಯೂಶುವಲ್ ಆಗಿ ಒಂದು ಆಟೋಮೆಟಿಕ್ ಕಾರ್ ನ ಡ್ರೈವ್ ಮಾಡಬಹುದು. ಇಲ್ಲಿ ಕೆಲವೊಂದ್ ಪಾಯಿಂಟ್ಸ್ ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಏನಂತಂದ್ರೆ, ನೀವು ಗಾಡಿನ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಪಿ ಅಲ್ಲಿ ಇರಬೇಕು. ಈ ರೀತಿಯಾಗಿ ಪಾರ್ಕಿಂಗ್ ಅಲ್ಲಿ ಇದ್ದಾಗ ನೀವು ಪುಷ್ ಬಟನ್ ಗಾಡಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ನೀವು ಮೋಡ್ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ. ಈಗ ಪಾರ್ಕ್ ಮೋಡ್ ಅಲ್ಲಿ ಇದೆ, ಈಗ ನೋಡಿ ರಿವರ್ಸ್ ಮೋಡ್ ಅಲ್ಲಿ ಬಂತು. ಅದೇ ರೀತಿಯಾಗಿ ನ್ಯೂಟ್ರಲ್ ಅಂಡ್ ಡ್ರೈವ್ ಮೋಡ್. ನಿಮ್ಮ ಕಾರ್ ನ ಲಿವರ್ ಡ್ರೈವ್ ಮೋಡ್ ಅಲ್ಲಿ ಇದ್ದಾಗ ನಿಮಗೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಸೊ ಗಾಡಿ ಸ್ಟಾರ್ಟ್ ಮಾಡೋಕಿನ ಮುಂಚೆ ನೀವು ಪಾರ್ಕ್ ಮೋಡ್ ಅಲ್ಲಿ ಹಾಕಿರ್ಬೇಕು. ಪಾರ್ಕ್ ಮೋಡ್ ಅಲ್ಲಿ ಹಾಕಿ ನೀವು ಗಾಡಿನ ಸ್ಟಾರ್ಟ್ ಮಾಡ್ತೀರಿ. ನೀವು ಇನ್ನೇನು ಗಾಡಿನ ಡ್ರೈವ್ ಮಾಡಬೇಕು ಅಂದಾಗ ಈ ರೀತಿಯಾಗಿ ಇದನ್ನ ಡ್ರೈವ್ ಹತ್ರ ತಗೊಂಡ್ ಬರ್ಬೇಕು. ಸೊ ಡಿ ಹತ್ರ ಬಂದಾಗ ನಮ್ಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಡ್ರೈವ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಡಿ ಅಂತ ತೋರಿಸಿದಾಗ ನಾವು ನಮ್ಮ ಗಾಡಿಯನ್ನ ಡ್ರೈವ್ ಮಾಡಬಹುದು. ಅಂಡ್ ಅದೇ ರೀತಿಯಾಗಿ ನಾವು ನ್ಯೂಟ್ರಲ್ ಮಾಡ್ಬೇಕು ಅಂದಾಗ ನಮ್ಮ ಈ ಲಿವರ್ ನ ಇಲ್ಲಿ ಮುಂದೆ ಪುಷ್ ಮಾಡಿದ್ರೆ ಇಲ್ಲಿ ನಮಗೆ ಲೈಟ್ ಚೇಂಜ್ ಆಗ್ತಾ ಇರುತ್ತೆ, ನಮಗೆ ಒಂದು ನೋಟಿಫಿಕೇಶನ್ ಕೊಡುತ್ತೆ ಯಾವ ಮೋಡ್ ಅಲ್ಲಿ ನಮ್ಮ ಗಾಡಿ ಇದೆ ಅಂತ. ಈಗ ರಿವರ್ಸ್ ಆಗಿದಾಗ ಇದು ರೆಡ್ ಕಲರ್ ಆಯ್ತು, ಅದೇ ರೀತಿಯಾಗಿ ಪಾರ್ಕ್ ಮೋಡ್. ಸೊ ಇಲ್ಲಿ ನಿಮಗೆ ಬೆಳಕಷ್ಟು ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ಸೊ ಇಲ್ಲಿ ನೋಡಿ, ಈಗ ಇದು ನಮ್ಮ ಪಾರ್ಕಿಂಗ್ ಮೋಡ್ ಅಲ್ಲಿ ಇದೆ. ಸೊ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ, ಇದು ನಮ್ಮ ಪಾರ್ಕಿಂಗ್ ಮೋಡ್, ರಿವರ್ಸು, ನ್ಯೂಟ್ರಲ್ಲು ಅಂಡ್ ಅದೇ ರೀತಿಯಾಗಿ ಡ್ರೈವ್ ಮೋಡ್. ಸೊ ಡ್ರೈವ್ ಮೋಡ್ ಇಂದ ರೈಟ್ ಸೈಡ್ ತಗೊಂಡಾಗ ನಾವು ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ನ ಮ್ಯಾನುವಲ್ ಆಗಿ ಮಾಡಬಹುದು. ನಿಮ್ಗೆ ಕೆಲವೊಂದು ಗಾಡಿಗಳಲ್ಲಿ ಈ ರೀತಿಯಾದಂತ ಒಂದು ಪ್ಯಾಡಲ್ ಶಿಫ್ಟರ್ ಸಿಗುತ್ತೆ, ಎಲ್ಲ ಆಟೋಮೆಟಿಕ್ ಗಾಡಿಗಳಲ್ಲಿ ಸಿಗಲ್ಲ, ಬಟ್ ಕೆಲವೊಂದು ಗಾಡಿಗಳಲ್ಲಿ ನಿಮ್ಗೆ ಈ ರೀತಿಯಾದಂತ ಒಂದು ಪ್ಯಾಡಲ್ ಶಿಫ್ಟರ್ ಸಿಗುತ್ತೆ. ನೀವೇನಾದ್ರೂ ಗೇರ್ ನ ಮೇಲೆ ಅಪ್ ಶಿಫ್ಟ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಇದನ್ನ ಪೆಡಲ್ ಶಿಫ್ಟರ್ ನ ಪ್ರೆಸ್ ಮಾಡಬಹುದು. ಅಂಡ್ ಅದೇ ರೀತಿಯಾಗಿ ಗೇರ್ ನ ಡೌನ್ ಶಿಫ್ಟ್ ಮಾಡ್ಬೇಕು ಅಂದಾಗ ಈ ರೀತಿಯಾದಂತ ಒಂದು ಪೆಡಲ್ ಶಿಫ್ಟರ್ ನ ಯೂಸ್ ಮಾಡ್ಕೊಂಡು ನೀವು ಡೌನ್ ಶಿಫ್ಟ್ ನ ಮಾಡಬಹುದು. ಸೊ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಈಗ ಯಾವ ರೀತಿಯಾಗಿ ನಾವು ಗಾಡಿನ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿಯಾಗಿ ನಾವು ಗಾಡಿನ ಮೂವ್ಮೆಂಟ್ ಮಾಡ್ಬೇಕು ಅಂತ. ಡ್ರೈವ್ ಮೋಡ್ ಅಲ್ಲಿ ಇದೀನಿ. ಡ್ರೈವ್ ಮೋಡ್ ಅಲ್ಲಿ ಇಟ್ಟು ನಾನು ಕಾರ್ ಸ್ಟಾರ್ಟ್ ಮಾಡಕ್ ಹೋದ್ರೆ ನಮ್ಮ ಗಾಡಿ ಸ್ಟಾರ್ಟ್ ಆಗಲ್ಲ, ಶಿಫ್ಟ್ ಟು ಪಿ ಅಂತ ಬರುತ್ತೆ. ಅಂದ್ರೆ ಪಾರ್ಕಿಂಗ್ ಅಲ್ಲಿ ನಾವು ಶಿಫ್ಟ್ ಮಾಡಿ ನಮ್ಮ ಗಾಡಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟ್ ಪಾರ್ಕ್ ಅಲ್ಲಿ ಹಾಕೋಣ. ಸೊ ಪಾರ್ಕ್ ಮೋಡ್ ಅಲ್ಲಿ ಹಾಕಿ ನಾನು ಗಾಡಿನ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಸೊ ಗಾಡಿ ಪಾರ್ಕ್ ಮೋಡ್ ಅಲ್ಲಿ ಇದೆ. ಸೊ ಪಾರ್ಕ್ ಮೋಡ್ ಇಂದ ತೆಗೆದು ಪಿ ಅಂತ ಇದೆ. ನಾನು ಯಾವುದೇ ರೀತಿಯಾಗಿ ಇಲ್ಲಿ ಬ್ರೇಕ್ ಬಿಟ್ಟರು, ಬ್ರೇಕ್ ರಿಲೀಸ್ ಮಾಡಿದ್ರೆ ನಮ್ಮ ಗಾಡಿ ಪಾರ್ಕ್ ಅಲ್ಲಿ ಇರುತ್ತೆ, ಯಾವುದೇ ರೀತಿಯಾದಂತ ಒಂದು ಮೂವ್ಮೆಂಟ್ ಇರೋದಿಲ್ಲ. ಈಗ ನೆಕ್ಸ್ಟ್ ನಾನು
ನೋಡಿ ಗಾಡಿ ಸ್ಟಾರ್ಟ್ ಆಗಿದೆ, ಆರ್ ಪಿ ಎಂ ಕೂಡ ಬರ್ತಾ ಇದೆ ನೋಡಿ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ನಾನು ಮೋಡ್ನ ಚೇಂಜ್ ಮಾಡಬೇಕು. ಆರ್ ಬಂದಿದೆ, ಈಗ ನ್ಯೂಟ್ರಲ್ ಆಗಿದೆ. ನ್ಯೂಟ್ರಲಲ್ಲಿ ಕೂಡ ಗಾಡಿ ಯಾವುದೇ ರೀತಿಯಾದಂಥ ಮೂಮೆಂಟ್ ಇರೋದಿಲ್ಲ. ಸೊ ಈಗ ಫೈನಲಿ ನಾವು ಡ್ರೈವ್ ಮೋಡ್ಗೆ ಹಾಕ್ತಾ ಇದ್ದೀವಿ. ನಾವೀಗ ಡ್ರೈವ್ ಮೋಡ್ಗೆ ಹಾಕಿದ್ದೀವಿ, ಇಲ್ಲಿ ಲೈಟ್ ಆನ್ ಆಗಿದೆ. ಸೊ ಗಾಡಿಯ ಒಂದು ಮೂಮೆಂಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ನೀವಿಲ್ಲಿ ಅಬ್ಸರ್ವ್ ಮಾಡಿ, ಡಿ ಒನ್ ಅಂತ ಇದೆ. ಸೊ ನೋಡಿ ಈಗ ಗಾಡಿ ಮೂವ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಡಿ ಒನ್ ಅಂತ ಬರ್ತಾ ಇದೆ. ಸೊ ಇದು ಫಸ್ಟ್ ಗಿಯರ್ ಅಲ್ಲಿ ಇದೆ, ಡಿ ಅಂತ ಚೇಂಜ್ ಆಗ್ತಾ ಇದೆ, ಈ ಸೆಕೆಂಡ್ ಗಿಯರ್ ಅಲ್ಲಿ ಬಂದಿದೆ. ಸೊ ಈ ರೀತಿಯಾಗಿ ನಾವು ಆಟೋಮೆಟಿಕ್ ಗಾಡಿಗಳನ್ನ ಡ್ರೈವ್ ಮಾಡ್ತೀವಿ. ರಿವರ್ಸ್ ತಗೊಳ್ಬೇಕು ಅಂದಾಗ ನ್ಯೂಟ್ರಲು ಮತ್ತೆ ರಿವರ್ಸ್ ಅಲ್ಲಿ ಆಗ್ತಾ ಇದೀವಿ. ಸೊ ಇಲ್ಲಿ ನಿಮ್ಗೆ ರಿವರ್ಸ್ ಆಪ್ಷನ್ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಕ್ ಕ್ಯಾಮ್ರಾ ಕೂಡ ಆನ್ ಆಗಿದೆ. ನಾನು ಬ್ರೇಕ್ನ ರಿಲೀಸ್ ಮಾಡಿದ ತಕ್ಷಣ ನಮಗೆ ರಿವರ್ಸ್ ಕೂಡ ಆಪರೇಟ್ ಆಗುತ್ತೆ. ಸೊ ನೀವು ನೋಡ್ತಾ ಇದ್ರಲ್ವಾ, ನಾವು ರಿವರ್ಸ್ ಹೋಗ್ತಾ ಇದೀವಿ. ಆ್ಯಸ್ ಯೂಶುವಲ್ ಆಗಿ ನಾವು ರಿವರ್ಸ್ ತಗೊಂಡು ನಮ್ಮ ಗಾಡಿನ ಮೂಮೆಂಟ್ ಮಾಡ್ತಾ ಇದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾದಂಥ ಒಂದು ಆಟೋಮ್ಯಾಟಿಕ್ ಕಾರ್ನ ಡ್ರೈವ್ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಆ್ಯಂಡ್ ಯಾರು ಫಸ್ಟ್ ಟೈಮ್ ಮ್ಯಾನುವಲಿಂದ ಆಟೋಮ್ಯಾಟಿಕ್ ಕಾರ್ಗಳನ್ನ ಡ್ರೈವ್ ಮಾಡ್ಲಿಕ್ಕೆ ಹೋಗ್ತೀರಾ, ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ನಿಮಗೆ ಯಾವುದೇ ರೀತಿಯಾಗಿ ಕ್ಲಚ್ ಆಗಲಿ ಅಥವಾ ಗಿಯರ್ ಬಾಕ್ಸ್ ಆಗಲಿ ಸಿಗೋದಿಲ್ಲ. ಸೊ ಆಟೋಮ್ಯಾಟಿಕ್ ಕಾರ್ಸ್ಗಳನ್ನ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಓಪನ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.